ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತುಮಕೂರಿನ ಅಮಾನಕೆರೆಗೆ ಒಳಚರಂಡಿ ಮಲಿನ ನೀರು, ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತ ನಗರ ಪಾಲಿಕೆ ಅಧಿಕಾರಿಗಳು, ಪಾಲಿಕೆ ನಿರ್ಲಕ್ಷ್ಯಕ್ಕೆ ನಾಗರಿಕರ ಆಕ್ರೋಶ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಬೀದಿ ದೀಪ ಬೆಳಗುತ್ತಿಲ್ಲ, ಪುರಸಭೆ ಆಡಳಿತಕ್ಕೆ ಕಾಗ್ಗತ್ತಲು, ದೀಪ ನಿರ್ವಹಿಸದ ಪುರಸಭೆ ವಿರುದ್ಧ ಜನರ ಸಿಟ್ಟು. ತುಮಕೂರು ಶಾಸಕ ಜ್ಯೋತಿ ಗಣೇಶ್ ನಗರ ಸಂಚಾರ, ಸಪ್ತಗಿರಿ ಬಡಾವಣೆ ಸಮಸ್ಯೆಗಳ ಪರಿಶೀಲನೆ, ನಿವಾರಣೆಗೆ ಶಾಸಕರ ಭರವಸೆ. ವಾರ್ತೆಗಳ ವಿವರ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯುಜಿಡಿ ತ್ಯಾಜ್ಯ ಅಮನಿಕೆರೆ ಒಡಲು ಸೇರುತ್ತಿದೆ. ಜಾನುವಾರು ಜಲಚರಗಳಿಗೂ ಆಪತ್ತು ಎದುರಾಗಿದೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ತುಮಕೂರಿನ ಅಮಾನಿಕೆರೆಯ ಒಡಲಲ್ಲಿ ಯುಜಿಡಿ ತ್ಯಾಜ್ಯ ಗಲೀಜು ನೀರು ಸೇರುತ್ತಿದೆ. ಈ ಮೂಲಕ ನಗರದ ಹೃದಯ ಭಾಗದಲ್ಲಿರುವ ಕೆರೆಯೊಂದು ಕಲ್ಮಶ ತಾಣವಾಗುತ್ತಿದೆ. ಅಲ್ಲದೆ ಇಲ್ಲಿಗೆ ಮೇಯಲು ಬರುವ ದನ ಕರುಗಳ ಜೀವಕ್ಕೂ ಕಂಟಕ ಎದುರಾಗಿದೆ. ಇದು ಪಾಲಿಕೆಯ ಗರುಡು ಅಧಿಕಾರಿಗಳಿಂದ ಎದುರಾಗುತ್ತಿರುವ ಆಪತ್ತು. ತುಮಕೂರಿನ ಹೆಗ್ಗುರುತಾಗಿ ಅಮಾನಿಕೆರೆ ಇದೆ. ಇತ್ತೀಚೆಗೆ ಕೆರೆಯ ಒಂದು ಭಾಗದಲ್ಲಿ ಸೋಂಥರ ಪಾರ್ಕ್, ಮತ್ತೊಂದು ಕಡೆ ಆಂಧ್ರದ ಗಾಜಿನ ಮನೆ ನಿರ್ಮಿಸಿ ಜನರನ್ನು ಸೆಳೆಯಲು ಕೆಲಸ ಮಾಡಲಾಗಿದೆ. ಜೊತೆಗೆ ಕೆರೆಯಲ್ಲಿ ಬೋಟಿಂಗ್ ಆರಂಭಿಸಿ ಪ್ರವಾಸಿಗರ ಸಂಭ್ರಮ ಹೆಚ್ಚಿಸಿತು. ಈಗ ಕೆರೆಯಲ್ಲಿ ನೀರಿಲ್ಲದ ಕಾರಣ ಬೋಟಿಂಗ್ ನಿಲ್ಲಿಸಲಾಗಿದೆ. ಆದರೆ ಕೆರೆಗೆ ಮಾತ್ರ ಕಳೆದ 4 ತಿಂಗಳಿನಿಂದ ನಿರಂತರವಾಗಿ ನೀರು ಹರಿಯುತ್ತಿದೆ, ಮಳೆನೇ ಬರ್ತಿಲ್ಲ. ಅದೇಗೆ ನೀರು ಹರಿಯುತ್ತೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಕೆರೆಗೆ ಹರಿಯುತ್ತಿರುವುದು ಯುಜಿಡಿ ಕಲ್ಮಶದ ನೀರು. ಈ ನೀರು ಹೀಗೆ ಹರಿದ್ರೆ ಮುಂದೆ ಕೆರೆ ತುಂಬುತ್ತದೆ, ಮತ್ತೆ ಬೋಟಿಂಗ್ ಆರಂಭಿಸಬಹುದು. ಈ ರೀತಿ ಚಿಂತನೆ ಅಧಿಕಾರಿಗಳಿಗೆ ಹೊಳೆದರೂ ಅಚ್ಚರಿಯಿಲ್ಲ ಬಿಡಿ. ಅಮಾನಿಕರಿಗೆ ಹೊಂದಿಕೊಂಡಂತೆ ಯುಜಿಡಿ ಮೇನ್ ಲೈನ್ ಇದೆ. ಎಲ್ಲೋ ಒಂದು ಕಡೆ ಯುಜಿಡಿ ಬ್ಲಾಕ್ ಆಗಿರುವ ಕಾರಣ ಎರಡು ಕಡೆ ಚೇಂಬರ್ನಲ್ಲಿ ನಗರದ ತ್ಯಾಜ್ಯ ಹಾಗೂ ಕಲ್ಮಶ ನೀರು ಹೊರಬರುತ್ತಿದೆ. ಒಂದು ಚೇಂಬರ್ನಲ್ಲಿ ಮಾತ್ರ ಬೋರ್ವೆಲ್ನಲ್ಲಿ ನೀರು ಹೊರ ನುಗ್ಗುವ ರೀತಿ ಕಲ್ಮಶ ನೀರು ನುಗ್ಗುತ್ತಿದೆ. ಈ ನೀರು ಕಲ್ಮಶ ನೇರವಾಗಿ ಕೆರೆಗೆ ಹರಿದು ಹೋಗುತ್ತಿದ್ದು ಕೆಲವೇ ದಿನಗಳಲ್ಲಿ ಕೆರೆಯನ್ನ ಸಂಪೂರ್ಣ ಆವರಿಸಲಿದೆ. ಆಮೇಲೆ ಅಮಾನಿಕೆರೆ ಹೋಗಿ ಯುಜಿಡಿ ಕಲ್ಮಶದ ಕೆರೆಯಾಗಲಿದೆ. ಇನ್ನು ಕೆರೆಯಲ್ಲಿ ಹಸಿರು ಹುಲ್ಲು ಬೆಳೆದಿರುವುದರಿಂದ ನಿತ್ಯ ನೂರಾರು ದನ ಹಸು ಎಮ್ಮೆಗಳು ಏಲಿಗೆ ಮೇಯಲು ಬರ್ತವೆ, ಇಲ್ಲಿನ ನೀರನ್ನೇ ಕುಡಿತವೆ. ಈಗ ಯುಜಿಡಿ ಕಲ್ಮಶ ಕೆರೆಯ ಅಂಗಳ ಸೇರುತ್ತಿರುವುದರಿಂದ ನೀರು ವಿಷಯುಕ್ತವಾಗಿ ರಾಸುಗಳ ಜೀವಕ್ಕೆ ಮಾರಕವಾಗುತ್ತಿರುವುದರಲ್ಲಿ ಅನುಮಾನವೇ ಇಲ್ಲ ಎಂಬಂತಾಗಿದೆ. ಜೊತೆಗೆ ಕೆರೆಯಲ್ಲಿರುವ ಜಲಚರಗಳಿಗೂ ಆಪತ್ತು ಎದುರಾಗಲಿದೆ. 4 ತಿಂಗಳಾದರೂ ಯುಜಿಡಿ ಕಲ್ಮಶ ಕೆರೆ ಸೇರುತ್ತಿರುವ ಬಗ್ಗೆ ಈ ಭಾಗದ ಸಿಬಿ ತೋಟ, ಹನುಮಂತಪುರ ಅಣೆತೋಟ ನಿವಾಸಿಗಳು ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಪಾಲಿಕೆಯ ಎಂಜಿನಿಯರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ಗಬ್ಬು ವಾಸನೆಗೆ ಈ ಭಾಗದಲ್ಲಿ ನಾವು ಓಡಾಡಲು ಆಗುತ್ತಿಲ್ಲ. ಕಲ್ಮಶ ಕೆರೆ ಸೇರುತ್ತಿರುವುದರಿಂದ ಮುಂದೆ ಆಪತ್ತು ಎದುರಾಗಲಿದೆ ಎಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಸ್ಥಳೀಯರಾದ ಮಂಜುನಾಥ್ ಹಾಗೂ ರಾಜು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಮಸ್ಯೆ ಈ ಕಡೆ ಚೇಂಬರ್ ಓಪನ್ ಆಗಿ 5 ತಿಂಗಳಾಯ್ತು. 5 ತಿಂಗಳಿಂದ ಒಬ್ಬರು ಈ ಕಡೆ ಯಾರು ತಲೆ ನೋಡ್ತಾ ಇಲ್ಲ. ಈ ಕಡೆ ದನ ಕರಗಳು, ತೊಂದರೆಗಳು, ಎಲ್ಲ ವಸ್ತುಗಳು ಬರ್ತಾ ಇದೆ. ಮಕ್ಕಳು ಮರಿ, ಜ್ವರ, ಕಾಯಿಲೆಗಳು, ಕೆಮ್ಮು, ಯಾರು ಗೊತ್ತಾ ಇಲ್ಲ, ನೋಡ್ತಾ ಇಲ್ಲ. ಜೊತೆಗೆ ಸಮಸ್ಯೆ ಬಂದು ಬಗೆಹರಿಸಿಕೊಳ್ಳಬೇಕು ಮೇಲಾಧಿಕಾರಿಗಳು.
ಗಮನಕ್ಕೆ ತಂದು ನಾವು 2 ವರ್ಷದ ಕಂಪ್ಲೇಂಟ್ ಇದು ಮಾಡೋ. ಯಾರು ಈ ಕಡೆ ಬಂದ್ರು ಇದು ಮಾಡೋ, ಎಲ್ಲ ಬ್ಲಾಕ್ ಆಗಿದ್ದಾವೆ ಅಂತ ಬರ್ತಾರೆ, ಹಿಂಗೆ ಹೋಗ್ತಾ ಇದ್ದಾರೆ. ಯಾರು ಬಂದು ಇದು ಕಡೆ ಕೆಲಸಗಳು ಮಾಡ್ತಾ ಇಲ್ಲ, ಎಲ್ಲ ಇಲ್ಲಿ ಜ್ವರ ಕೆಮ್ಮು ಕಾಯಿಲೆ ಮಕ್ಕಳು ಮರಿಗಳಿ ಕಡೆ ಯಾರು ಬಂದು ನೋಡ್ತಾ ಇಲ್ಲ. ನಾವೇನ್ ಮಾಡ್ಬೇಕಕ್ಕೆ, ಅದಕ್ಕೆ ಬಂದು ಮೇಲಧಿಕಾರಿಗಳು ಈ ಕಡೆ ಬಂದು ಅದೇನು ಸಮರ್ಸ್ಕೊಡ್ಬೇಕು. ತುಮಕೂರು ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆ ಪಟ್ಟಿ ಅಂಟಿಸಿಕೊಂಡಿದೆ. ಆದರೆ ಸ್ಮಾರ್ಟ್ ಸಿಟಿಯಲ್ಲಿನ ಯುಜಿಡಿ ಅಧ್ವಾನ ನೋಡಿದರೆ ಯಾವ ಪದ ಬಳಸಿ ಬೈಬೇಕು ಗೊತ್ತಿಲ್ಲ. ನಗರದ ಹೆಗ್ಗುರುತಾಗಿರುವ ಅಮಾನಿಕೆರೆ ರಕ್ಷಣೆ ನಮ್ಮ ಹೊಣೆ ಎಂದು ಅಧಿಕಾರಿಗಳು ಜನಪ್ರತಿನಿಧಿಗಳು ಒದ್ದುದ್ದ ಭಾಷಣ ಮಾಡುತ್ತಾರೆ. ಆದರೆ ಕೆರೆಯನ್ನೇ ಕಲುಷಿತ ಮಾಡುತ್ತಿರುವ ಯುಜಿಡಿ ಅವಾಂತರ ಮಾತ್ರ ಇವರ ಕಣ್ಣಿಗೆ ಕಾಣುತ್ತಿಲ್ಲ. ತಮ್ಮ ಮನೆಯ ಟಾಯ್ಲೆಟ್ ಕಲ್ಮಶ ಕೆರೆ ಸೇರುತ್ತಿದ್ದರೂ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಪಾಲಿಕೆ ಅಧಿಕಾರಿಗಳನ್ನ ಏನನ್ಬೇಕೋ ಗೊತ್ತಿಲ್ಲ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಕೆರೆ ಸೇರುತ್ತಿರುವ ಯುಜಿಡಿ ಕಲ್ಮಶ ತಡೆಗೆ ಮುಂದಾಗಲಿ. ನಗರದ ಶಾಸಕರಾದ ಜ್ಯೋತಿ ಗಣೇಶ್ ರವರು ಈ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಲಿ. ಪಾಲಿಕೆ ಅಧಿಕಾರಿಗಳಿಗೆ ಚೀಮಾರಿ ಹಾಕಿ ಯುಜಿಡಿ ಚೇಂಬರ್ ರಿಪೇರಿ ಮಾಡಿಸಲಿ. ಇಲ್ಲವಾದಲ್ಲಿ ಅಮಾನಿಕೆರೆ ವಿಷಯುಕ್ತವಾಗಿ ರೋಗ ಹರಡುವ ಮೂಲಕ ನಗರದ ಜನರಿಗೆ ಮಾರಕವಾಗಲಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಬೀದಿದೀಪ ನಿರ್ವಹಣೆ ಇಲ್ಲದೆ ಪಟ್ಟಣ ಕತ್ತಲ ಕೂಪದಲ್ಲಿ ಮುಳುಗುವಂತಾಗಿದೆ. ಪುರಸಭೆ ನಿರ್ಲಕ್ಷ್ಯಕ್ಕೆ ನಾಗರಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿನ ಬೀದಿ ದೀಪಗಳು ಒಂದೊಂದು ಸಲ ಬೆಳಿಗ್ಗೆ ಸೂರ್ಯನಿಗೆ ಪೈಪೋಟಿ ನೀಡುತ್ತಿರುವಂತೆ ಹಗಲಲ್ಲಿಯೂ ಬೆಳಕು ನೀಡುತ್ತವೆ. ಆದರೆ ರಾತ್ರಿಯ ಸಮಯದಲ್ಲಿ ಸಾರ್ವಜನಿಕರಿಗೆ ಬೆಳಕು ನೀಡುವುದನ್ನು ಮರೆತಿರುತ್ತವೆ. ಇದು ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ. ಪಟ್ಟಣದ ಹುಳಿಯಾರು ಗೇಟ್ನಿಂದ ತಾಲೂಕು ಕಚೇರಿವರೆಗೆ ಬಿಎಚ್ ರಸ್ತೆಯ ಮಧ್ಯಭಾಗದ ಡಿವೈಡರ್ನಲ್ಲಿ ಇರುವ ಎಲ್ಇಡಿ ದೀಪಗಳು ರಾತ್ರಿ ಸಮಯದಲ್ಲಿ ಬೆಳಕು ನೀಡದೆ ಹಾಳಾಗಿ ಹೋಗಿದ್ದು, ಪಟ್ಟಣಕ್ಕೆ ರಾತ್ರಿ ಸಮಯದಲ್ಲಿ ಬಂದರೆ ದಿನನಿತ್ಯ ಅಮಾವಾಸ್ಯೆ ಕತ್ತಲಂತೆ ಭಾಸವಾಗುತ್ತಿದೆ. ದಿನನಿತ್ಯ ರಾತ್ರಿ ಸಮಯದಲ್ಲಿ ಬಿಎಚ್ ರಸ್ತೆ ಮುಖಾಂತರ ಬೇರೆ ಬೇರೆ ಊರುಗಳಿಗೆ ಜನರು ಹಾಗೂ ವಾಹನಗಳು ಸಂಚರಿಸಲಿವೆ. ಕನಿಷ್ಠ ಪಕ್ಷ ಅವಕಾಶವಾಗಿ ಬೇಕಾಗಿರುವ ಕಡೆಗೆಲ್ಲಾದರೂ ಬೀದಿ ದೀಪ ರಿಪೇರಿ ಮಾಡಿಸುವ ಕಾರ್ಯವನ್ನು ಪುರಸಭೆ ಮಾಡಿಲ್ಲ. ಬೀದಿ ದೀಪಗಳಿಲ್ಲದೆ ರಾತ್ರಿ ಸಮಯದಲ್ಲಿ ಜನರು ಓಡಾಡಲು ಭಯಪಡುತ್ತಿದ್ದಾರೆ. ಬಿಎಚ್ ರಸ್ತೆಯ ತಾಲೂಕು ಕಚೇರಿ ಬಳಿ ಸುಮಾರು 10-15 ಅಡಿ ದೂರದಲ್ಲಿರುವ 3 ಕಂಬಗಳಲ್ಲಿ ಅಳವಡಿಸಿರುವ ದೀಪಗಳು ಬೆಳಕು ನೀಡದೆ ಸುಮ್ಮನಿವೆ. ಜೋಗಿಹಳ್ಳಿ ಗೇಟ್, ಶೆಟ್ಟಿಹಳ್ಳಿ ಗೇಟ್, ನೆಹರು ಸರ್ಕಲ್, ಮತಿಘಟ್ಟ ಗೇಟ್ ಹಾಗೂ ಬನಶಂಕರಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿನ ಕಂಬಗಳಲ್ಲಿ ಬಹುತೇಕ ಬಲ್ಬ್ ಹಾಳಾಗಿ ಹೋಗಿವೆ. ಬೀದಿದೀಪ ನಿರ್ವಹಣೆಗೆ ವರ್ಷದಿಂದ ವರ್ಷಕ್ಕೆ ಸುಮಾರು 12-15 ಲಕ್ಷ ಹಣ ವಿನಿಯೋಗಿಸಿದ್ದು, ಬೀದಿದೀಪದ ರಿಪೇರಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಶಾಸಕ ಜೆಸಿ ಮಾಧುಸ್ವಾಮಿ ಅವರು ಬೀದಿದೀಪದ ಟೆಂಡರ್ ರದ್ದುಗೊಳಿಸಿ ಪುರಸಭೆ ಸಿಬ್ಬಂದಿಯೇ ನಿರ್ವಹಣೆ ಮಾಡಲು ಸೂಚಿಸಿದ್ದು, ಪುರಸಭೆ ಮಾತ್ರ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಪಟ್ಟಣ ಕತ್ತಲಲ್ಲಿ ಮುಳುಗುವಂತಾಗಿದೆ. ಏನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ಬೀದಿದೀಪ ನಿರ್ವಹಣೆ ಮಾಡ್ತಾರಾ ಕಾದ್ ನೋಡಬೇಕಿದೆ. ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸಪ್ತಗಿರಿ ಬಡಾವಣೆಯಲ್ಲಿ ನಾಗರಿಕ ಸಮಸ್ಯೆಯನ್ನು ಪರಿಶೀಲಿಸಿದರು. ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಸಮಸ್ಯೆಗಳ ಆಗರವಾಗಿರುವ ತುಮಕೂರಿನ ಸಪ್ತಗಿರಿ ಬಡಾವಣೆಗೆ ನಾಗರಿಕರ ಮನವಿಯ ಮೇರೆಗೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಆಗಮಿಸಿ ಬಡಾವಣೆಯಲ್ಲಿ ಸಂಚರಿಸಿ ಸಮಸ್ಯೆಗಳನ್ನು ಆಲಿಸಿದರು. 30ನೇ ವಾರ್ಡ್ಗೆ ಸೇರ್ಪಡೆಯಾಗಿರುವ ಸಪ್ತಗಿರಿ ದಕ್ಷಿಣ ಬಡಾವಣೆಯಲ್ಲಿ ಸಮರ್ಪಕ ರಸ್ತೆಗಳಿಲ್ಲ. ಅಧ್ವಾನಗೊಂಡ ರಸ್ತೆಗಳು ಗ್ಯಾಸ್ ಪೈಪ್ಗಾಗಿ ರಸ್ತೆ ಆಗಿದ್ದು ಅದನ್ನು ಸಮರ್ಪಕವಾಗಿ ಮುಚ್ಚದ ಕಾರಣ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವುದು, ಹಂದಿ ನಾಯಿಗಳ ಹಾವಳಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಸರಮಾಲೆಯನ್ನೇ ನಾಗರಿಕರು ಶಾಸಕರ ಗಮನಕ್ಕೆ ಇಟ್ಟರು.
ರಸ್ತೆಗಳ ಅಕ್ಕಪಕ್ಕದಲ್ಲಿ ಗಿಡಗಂಟೆಗಳು ಬೆಳೆದಿದ್ದು ಇದರಿಂದಾಗಿ ಸೊಳ್ಳೆ ಕಾಟ ಜಾಸ್ತಿಯಾಗಿದೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ. ಯುಜಿಡಿ ಕಾಮಗಾರಿ ಮುಗಿದಿದ್ದರೂ ಸಂಪರ್ಕ ಕಲ್ಪಿಸುತ್ತಿಲ್ಲವೆಂದು ಬಡಾವಣೆಯ ಹಿರಿಯ ನಾಗರಿಕರಾದ ಆಡಿಟರ್ ಪ್ರಕಾಶ್ ಆರೋಪಿಸಿದರು. ಬಡಾವಣೆಯ ಯಾವುದೇ ರಸ್ತೆಗೆ ಹೋದರೂ ಸಂಚರಿಸಲು ಯೋಗ್ಯವಿಲ್ಲದಂತಾಗಿದೆ. 24/7 ನಿರಂತರ ನೀರು ಸರಬರಾಜು, ಇದರ ಕೊಳವೆ ಮಾರ್ಗ ಬಹುತೇಕ ಪೂರ್ಣಗೊಂಡಿದ್ದರೂ ಸಂಪರ್ಕ ಕಲ್ಪಿಸಲವೆಂದು ದೂರಿದರು. ಸಪ್ತಗಿರಿ ಬಡಾವಣೆ ಇದು ಡೆವಲಪ್ ಆಗಿ 10-15 ವರ್ಷ ಆಗ್ತಾ ಬಂದಿದೆ. ಬೇಸಿಕ್ ಫೆಸಿಲಿಟೀಸ್, ರೋಡ್ಸ್ ಇಲ್ಲ, ನಮಗೆ ವಾಟರ್ ಸಪ್ಲೈ ಕರೆಕ್ಟಾಗಿಲ್ಲ, ಹಂದಿ ನಾಯಿಗಳು ಕಾಟ ಇದೆ. ಈ ಯು ಜಿ ಡಿ ಅಂತೂ ಇನ್ನು ಕೇಳಲೇಬೇಡಿ. ಆ ಯು ಜಿ ಡಿನಲ್ಲಿ ವಾಟರ್ನಲ್ಲೇ ಈಜಾಡ್ಕೊಂಡು ಹೋಗಬೇಕು ಜನ. ಆ ಥರ ಪರಿಸ್ಥಿತಿ ಇದೆ. ಕೆಲವು ರೋಡ್ಗಳಂತೂ ನೀವು ಹೋಗೋದಕ್ಕೆ ಆಗೋದಿಲ್ಲ. ವಯಸ್ಸಾದವರು ಅವ್ರಗಳಿಗಂತೂ ತುಂಬಾ ತೊಂದರೆ ಆಗ್ತಾಯಿದೆ. ಅದೊಂದೇ ಅಲ್ದಿರೋ ಈ ಉಪ್ಪಾರಳ್ಳಿ ಗೆದ್ದಳ್ಳಿ ರೋಡನ್ನು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದಾರೆ. ಉದ್ದಕ್ಕೂ ಬರೀ ಬಿಲ್ಡಿಂಗ್ ಮಟೀರಿಯಲ್ ವೇಸ್ಟನ್ನು ತೊಗೊಂಬಂದು ಡಂಪ್ ಮಾಡ್ತಾರೆ. ಹಂದಿ ನಾಯಿಗಳನ್ನ ಸತ್ತೋಗಿರೋದನ್ನ ತಂದು ಹಾಕ್ತಾರೆ. ಇದು ಮಾಂಸದ ಅಂಗಡಿಗಳವರು ತೊಗೊಂಬಂದು ಕೋಳಿ ಮಾಂಸದ ಇದನ್ನು ತೊಗೊಂಬಂದು ವೇಸ್ಟನ್ನು ಎಸಿತಾರೆ. ಹಾಗಾಗಿ ಬೆಳಗ್ಗೆ ಹೊತ್ತು ಒಂದು ವಾಕ್ ಮಾಡೋದಕ್ಕೂ ಕೂಡ ನಮಗೆ ಒಂದು ರೋಡ್ ಸಮಸ್ಯೆಗಳ ಆಗರವಾಗಿರುವ ಸಪ್ತಗಿರಿ ಬಡಾವಣೆಗೆ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಕೋರಿ ಬಡಾವಣೆಯ ಎರಡನೇ ಹಂತದ ದಕ್ಷಿಣ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ರಾಮಯ್ಯ, ಪ್ರಧಾನ ಕಾರ್ಯದರ್ಶಿ ದೇವರಾಜು, ನಿವೃತ್ತ ಡಿಡಿಪಿಐ ಆಂಜನಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಮನವಿ ಪತ್ರ ಅರ್ಪಿಸಿದರು. ಇದೇ ವೇಳೆ ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು, ನಾನು ಯಾವುದೇ ಪ್ರಚಾರ ಮಾಡಿಕೊಂಡು ಕೆಲಸ ಮಾಡುತ್ತಿಲ್ಲ, ಮನಸಾಕ್ಷಿ ಇಟ್ಟುಕೊಂಡು ಅಭಿವೃದ್ಧಿ ಮಾಡಲು ಮುಂದಾಗುತ್ತಿದ್ದೇನೆ ಎಂದು ಹೇಳಿದರು. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತುಮಕೂರು ನಗರಕ್ಕೆ ಸಾಕಷ್ಟು ಹಣ ಬರುತ್ತಿದ್ದು ಇದರಿಂದಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುತ್ತಿದ್ದೇನೆ ಎಂದು ತಿಳಿಸಿದರು. ಕುಡಿಯುವ ನೀರು, ರಸ್ತೆ, ಯುಜಿಡಿ, ಆರೋಗ್ಯ, ಶಿಕ್ಷಣ ಇವುಗಳಿಗೆ ಮೊದಲ ಆದ್ಯತೆ ನೀಡುವ ಮೂಲಕ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುತ್ತಿದ್ದೇನೆ ಎಂದು ಹೇಳಿದರು. ತುಮಕೂರಿನ ಅಮಾನಿಕೆರೆ ಮತ್ತು ಮರಳೂರಿನ ಕೆರೆಗೆ ಹೆಮೋತಿ ನೀರು ತುಂಬಿಸಿಕೊಂಡು ಅದರ ಮೂಲಕ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಮಹತ್ವದ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸಪ್ತಗಿರಿ ಬಡಾವಣೆಯಲ್ಲಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಿವಾರಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾವು ಸುಮ್ಮನೆ ಕೂತಿಲ್ಲ, ಏನೇನಾಗ್ತಿದೆ ತುಮಕೂರು ಹಂತ ಹಂತವಾಗಿ ಎಲ್ಲದನ್ನು ಕೂಡ ಇನ್ಫಾರ್ಮೇಶನ್ ತಗೊಳೋದು, ಕೆಲವು ಕಡೆ ತುರ್ತಾಗಿ ಮಾಡುವಂತ ಕೆಲಸ, ಡೈರೆಕ್ಷನ್ಸ್ ಕೊಡುವಂತ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಬಟ್ ಎಲ್ಲದನ್ನು ನಾವು ಪಬ್ಲಿಕ್ ಆಗಿ ಹೇಳ್ಕೊಳಕಾಗಲ್ಲ. ಎಲ್ಲದನ್ನು ಹೇಳ್ಕೊಂಡು ಹೋದ್ರೆ ಕೆಲವರು ಹೇಳ್ತಾರೆ ಊಟ ಮಾಡಿದ್ದು ಇನ್ನೇನೋ ಮಾಡಿದ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕಂತಿರ್ತಾರೆ. ಅದು ಆ ಕ್ಯಾಟಗರಿಗೆ ನಾವು ಹೋಗ್ಬೇಕಿಲ್ಲ. ನಮ್ಮ ಮನುಷ್ಯ ಸಾಕ್ಷಿಯಾಗಿ ಕೆಲಸ ಮಾಡ್ಬೇಕಾಗಿರೋ ಗುರಿ ಇಟ್ಕೊಂಡು ಬಂದಿದೀವಿ, ಒಂದ್ ಗುರಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇದು ಪ್ರಾಬ್ಲಮ್ ಏನು ಅಂದ್ರೆ, ಒಂದು ಕಡೆ ಜನರ ಒಂದು ಅಪೇಕ್ಷೆ ಒಂದ್ ಕಡೆ ಇರ್ತದೆ, ಇನ್ನೊಂದು ಕಡೆ ಅಭಿವೃದ್ಧಿ ಗೌರ್ಮೆಂಟ್ ಏಜೆನ್ಸಿ ಕೆಲಸ ಮಾಡ್ತಿರೋದು ಒಂದ್ ಕಡೆ ಇರ್ತದೆ. ಇದನ್ನ ಎರಡನ್ನೂ ಮ್ಯಾಚ್ ಮಾಡೋದು ತುಂಬಾ ಕಷ್ಟ. ಒಂದ್ ಕಡೆ ಇದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಬ್ರಹ್ಮಾಂಡ ಇದನ್ನ ಹುಡುಕೋ ಅಷ್ಟೇ. ಇನ್ನೊಂದ್ ಕಡೆ ಜನರ ಅಪೇಕ್ಷೆ ಈ ತರ ರೋಡ್ ತೋರಿಸ್ತಾರೆ, ಇನ್ನೊಂದ್ ಕಡೆ ಸತ್ತಾಗ್ ಬರ್ಬೇಕು ಅಂತಾರೆ, ಇನ್ನೊಂದ್ ಕಡೆ ಮುದ್ದೆಗ್ ಬರ್ಬೇಕು ಅಂತಾರೆ, ನಾಮಕರಣ ಬರ್ಬೇಕು ಅಂತಾರೆ. ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ರು ಫೇಲ್ ಆಗೋಗ್ತೀವಿ. ನಮ್ ಸುರೇಶ್ ಭಟ್ರದ್ ಹಂಗೆ ಆಗಿ ತುಮಕೂರ್ನಲ್ಲಿ ಸುಮಾರು 3-4 ಜನ 1,000 crore-800 crore ಕೆಲಸ ಮಾಡಿ ಸೋತೋಗ್ಬಿಟ್ರು. ಒಬ್ರೇ ವಾಪಸ್ ಆರ್ಸಿ ಗೆದ್ದಿರೋದು ಗುಬ್ಬಿ ವಾಸು. ನಾನು ಹೆಚ್ಚಿಗೆ ಕಾಮೆಂಟ್ ಮಾಡೋದ್ ಬೇಕಿಲ್ಲ. 11 10 ಜನ ರಿಪ್ಲೇಸ್ಡ್ ಸರ್. ಹೌದು, ಈ ರೀತಿನಲ್ಲಿ ಈ ನಮ್ ಮನ್ಸಾಕ್ಷಿ ನಾವು ಕೆಲಸ ಮಾಡ್ಬೇಕು. ಆಡಿಟರ್ ಗೊತ್ತು, ಕಡಲ್ ನಾಗಣ್ಣವ್ರ ಗೊತ್ತು, ಮತ್ತು ಈ ಪಬ್ಲಿಕ್ ಫೀಲ್ಡ್ ಅಲ್ಲಿ ಇರೋರು ಎಲ್ಲರಿಗೂ ಗೊತ್ತು. ಯಾರನ್ನೂ 100-100 ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ. ಆದ್ರೆ ನಾವೊಂದ್ ಗುರಿ ಇಟ್ಕೊಂಡು ನಮ್ಮ ಮನ್ಸಾಕ್ಷಿ ನಾವು ಮಾಡ್ತಿರೋ ಸರಿಗೈತಾ, ದಿವಸ ಬೆಳಗ್ಗೆ ಎದ್ದು ಸಮಯ ಕೊಡ್ತಿದೀವ, ಇವೆರಡೂ ನಾನು ನೋಡ್ಕೊಂಡ್ರೆ ಖಂಡಿತವಾಗಿಯೂ ಅಷ್ಟೇ ನಮಗೆ ನೆಮ್ಮದಿ. ಮುಂದಿನ ಎಲೆಕ್ಷನ್ ಗಳು ಏನಾಗ್ತಾವ್ ಬಿಡ್ತಾವೋ ಅದು ನಾವು. 30ನೇ ವಾರ್ಡಿನ ಪಾಲಿಕೆ ಸದಸ್ಯ ಎನ್ ಆರ್ ನಾಗರಾಜ್ ಮಾತನಾಡಿ, ಶಾಸಕರು ಈ ಬಡಾವಣೆಯಲ್ಲಿ ಸಂಚರಿಸಿ ಸಮಸ್ಯೆಗಳನ್ನು ಆಲಿಸಿದ್ದರು, ಸರ್ಕಾರದಿಂದ ಅನುದಾನ ಬರದಿದ್ದರೆ ಯಾವುದೇ ಕೆಲಸ ಆಗುವುದಿಲ್ಲವೆಂದು ನೇರವಾಗಿ ಎಚ್ಚರಿಸಿದರು. ಈ ವಾರ್ಡಿನಲ್ಲಿ 1,40,00,000 ವೆಚ್ಚದಲ್ಲಿ ಗ್ಯಾಸ್ ಲೈನ್ ಸಂಪರ್ಕ, ಎಲ್ಲಾ ಬಡಾವಣೆಗಳಲ್ಲಿ ಯುಜಿಡಿ ಕಾಮಗಾರಿ, 200 ಬೀದಿ ದೀಪಗಳ ಅಳವಡಿಕೆ, 3 ಕೊಳವೆ ಬಾವಿ ಕೊರೆಸುವ ಮೂಲಕ ನೀರಿನ ಸಮಸ್ಯೆ ನಿವಾರಣೆ ಮಾಡಿದ್ದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ವಾರ್ಡ್ನಲ್ಲಿ ರಸ್ತೆಗಳ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ ಎಂದು ನಾಗರಾಜರಾವ್ ಒಪ್ಪಿಕೊಂಡು, ಸರ್ಕಾರದಿಂದ ಅನುದಾನ ಬರದಿದ್ದರೆ ಯಾವುದೇ ಅಭಿವೃದ್ಧಿ ಮಾಡಲು ಸಾಧ್ಯವಾಗುವುದಿಲ್ಲ ಎಂದರು. ನೆಕ್ಸ್ಟ್ ಗ್ಯಾಸ್ ಲೈನ್ ಪರ್ಮಿಷನ್ ಕೊಟ್ಟಿರಲ್ಲ, ಯಾಕೆಂದ್ರೆ ಎಲ್ಲ ಆಗದ್ಮೇಲೆ ನಾವೇನು ಕೆಲಸ ಆಗಲ್ಲ ಅಂದ್ಬಿಟ್ಟು ಹೋಗಿ ನಾನು ಹೋಗಿ ಅವ್ರು ಕೂತ್ಕೊಂಡು ಶ್ರೀನಿವಾಸ ಮೂರ್ತಿ ಮಾತಾಡಿ ಸರ್ ನಾವೇ ಪರ್ಮಿಷನ್ ಕೊಡ್ತಿದ್ದೀವಿ, 1,40,00,000 rupees ಅವ್ರು ದುಡ್ಡು ಕಟ್ಟಿಸ್ಬಿಟ್ಟು ಅಂತಂದ್ರೆ. 3 ಯುಜಿಡಿ ಅಮೃತ ಯೋಜನೆಯಲ್ಲಿ ನಿಮ್ಮ ಎಲ್ಲಾ ಬಡಾವಣೆ ಎಲ್ಲ ಗಬ್ಬಿದೋಗಿತ್ತು, ಎಲ್ಲ ಅಮೃತ ಅದನ್ನು ಮಾಡಿಸ್ತೇವೆ. ಲೈಟ್ ರಿಪೇರಿ
ಸುಮಾರು ಇಲ್ಲಿಗೆ ನಾನು ಏನಾದ್ರು 100 ಇದ್ದರೆ 200 ಲೈಟ್ ಕೊಟ್ಟಿದ್ದೀನಿ. ಮೂರನೇದು ಬೋರ್ವೆಲ್, 3 ಬೋರ್ವೆಲ್ ಕೊಟ್ಟಿದ್ದೀನಿ. ಇಷ್ಟು ಏನೇನು ಬರುತ್ತೋ ನಾನು ಸಾಮಾನ್ಯವಾಗಿ ಈ ಕಡೆ 40% ಹಾಕಿದ್ದೀನಿ ಈ ಕಡೆ, ಎಕ್ಸೆಪ್ಟ್ ರಸ್ತೆ ಬಿಟ್ಟು ಇನ್ನೆಲ್ಲ ಕೆಲಸ ಆಗಿದೆ ಇಲ್ಲಿ. ಇದಕ್ಕೆ ನೀವೆಲ್ಲ ನಿಮ್ಮ ಎಮ್ ಎಲ್ ಎ ಕಾರ್ಯ ತೋರಿಸಿದಿರ ಪಾಪ, ಅವರು ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ದುಡ್ಡು ಬರೋದ್ರೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಬಂದಾಗ ಏನು ಮಾಡೋದಪ್ಪ ಅಂದ್ರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಒಂದು 10 ಲಕ್ಷ 20 ಲಕ್ಷ ನಾನು ಹಾಕಿಸ್ಬೋದೇ ಹೊರತು ಕೋಟ್ಯಾಂತರ ಬರ್ತಾ ಒಂದು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ತಾವೆಲ್ಲ ತಪ್ಪು ಬರವಣ್ಣ ತಿಳ್ಕೊಂಡಿದ್ದಿಲ್ಲ, ಎಮ್ ಎಲ್ ಎ ಕೈ ಬಂದ್ಬಿಟ್ಟಿದ್ದಾರೆ ಮಾಡಿಬಿಡ್ತಾರೆ ಪಾಪ, ಅವ್ರ ಕೈಲೇನೂ ಆಗಲ್ಲ, ನಮ್ಮ ಕೈಲೇನಾಗಲ್ಲ, ಅವ್ರ ಕೈಲೇನಾಗಲ್ಲ. ಗೌರ್ಮೆಂಟ್ ಇದನ್ನು ಅನುದಾನ ಕೊಟ್ಟರೆ ಏನಾದ್ರು ಕೊಟ್ಟರೆ ಇದನ್ನು ಔಟ್ಸ್ಕರ್ಸ್ ಅಂತ ಮಾಡಿದ್ದೀವಿ. 10 ವಾರ್ಡ್ನ ಔಟ್ಸ್ಕರ್ಸ್ ಅಂತ ಮಾಡಿದ್ದೀವಿ. 1, 2, 3, 23, 31, 32, 33, 10 ವಾರ್ಡ್ನ ನಾವು ಔಟ್ಸ್ಕರ್ಸ್ ಅಂತ ನಾವು ನಮ್ಮ ನಗರ ಪಾಲಿಕೆ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಫಸ್ಟ್ ಜಾಸ್ತಿ ದುಡ್ಡಾಗಿ. ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ರಾಮಯ್ಯ, ನಿವೃತ್ತ ಡಿಡಿಪಿಐ ಅಂಜನಪ್ಪ, ಖಜಾಂಚಿ ಪಳನಿಸ್ವಾಮಿ ಸೇರಿದಂತೆ ಬಡಾವಣೆಯ ನಾಗರಿಕರು ಪಾಲ್ಗೊಂಡಿದ್ದರು. ತುಮಕೂರು ನಗರ ಪಾಲಿಕೆ ಚುನಾವಣೆ ಆಕಾಂಕ್ಷಿಗಳು ಆಗಲೇ ಪ್ರಚಾರ ಆರಂಭಿಸಿದ್ದಾರೆ. ವಾರ್ಡ್ಗಳಲ್ಲಿ ಪ್ರಚಾರ ನಡೆಸಿ ಮತದಾರರ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಚುನಾವಣೆ ದಿನಾಂಕ ನಿಗದಿಯಾಗಿಲ್ಲ. ವಾರ್ಡ್ಗಳ ಮೀಸಲಾತಿಯೇ ಅಂತಿಮವಾಗಿಲ್ಲ. ಆದರೆ ಆಕಾಂಕ್ಷಿಗಳ ಸಡಗರದ ಓಡಾಟ ಶುರುವಾಗಿದೆ. ಸರ್ಕಾರ ಈಗಾಗಲೇ ಹೊರಡಿಸಿರುವ ವಾರ್ಡ್ ಮೀಸಲಾತಿ ಪಟ್ಟಿಯಂತೆ ಆಯಾ ವರ್ಗದ ಆಕಾಂಕ್ಷಿಗಳು ಚುನಾವಣೆ ಅಖಾಡಕ್ಕಿಳಿದು ಪ್ರಚಾರ ಆರಂಭಿಸಿದ್ದಾರೆ. ಕೆಲ ವಾರ್ಡ್ಗಳ ಮೀಸಲಾತಿ ಸರಿಯಿಲ್ಲ ಎಂದು ಕೆಲವರು ನ್ಯಾಯಯುತದ ಮೆಟ್ಟಿಲು ಹತ್ತಿದ್ದಾರೆ. ಈ ಮಧ್ಯೆ ಇರುವ ಬದಲಾಗಬಹುದಾದ ಮೀಸಲಾತಿ ಆಧಾರದಲ್ಲಿ ಆಕಾಂಕ್ಷಿಗಳು ಮತದಾರರ ಮನವೊಲಿಸುವ ಕಾರ್ಯದಲ್ಲಿ ಚುರುಕಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಸ್ಪರ್ಧೆ ವಿಚಾರ ಹರಿಬಿಟ್ಟು ಜನಾಭಿಪ್ರಾಯ ಸಂಗ್ರಹಿಸುವ ಪ್ರಯತ್ನ ಮಾಡಿದ್ದಾರೆ. ಕೆಲವರು ವಾರ್ಡ್ನ ಮನೆಮನೆಗೂ ಭೇಟಿ ನೀಡಿ ಈ ಬಾರಿ ತಮ್ಮನ್ನ ಬೆಂಬಲಿಸಿ ಎಂದು ಮನವಿ ಮಾಡುತ್ತಿದ್ದಾರೆ. ತಮ್ಮ ಬಡಾವಣೆಯಲ್ಲಿ ಎಂತಹ ಸಮಸ್ಯೆಗಳಿವೆ ಅವುಗಳನ್ನು ಬಗೆಹರಿಸಬೇಕೆಂದು ನಾಗರಿಕರು ಆಕಾಂಕ್ಷಿಗಳಿಗೆ ಅರ್ಜಿ ಕೊಡುವುದು ನಡೆದಿದೆ. ಟಿಕೆಟ್ಗಾಗಿ ಆಕಾಂಕ್ಷಿಗಳು ತಮ್ಮ ಪಕ್ಷದ ನಾಯಕರನ್ನ ಮನವೊಲಿಸಲು ಕಸರತ್ತು ಮಾಡುತ್ತಿದ್ದಾರೆ. ನಾಯಕರನ್ನ ತಮ್ಮ ವಾರ್ಡ್ಗೆ ಕರೆಸಿ ಸನ್ಮಾನ ಸಮಾರಂಭ ಏರ್ಪಡಿಸುತ್ತಿದ್ದಾರೆ. ಜನ ಸೇರಿಸಿ ವಾರ್ಡ್ನಲ್ಲಿ ತಮ್ಮ ಜನಪ್ರೀತಿಯನ್ನ ನಾಯಕರಿಗೆ ಮನದಷ್ಟು ಮಾಡುವ ಸರ್ಕಸ್ ಆರಂಭಿಸಿದ್ದಾರೆ. ಕೆಲವು ಆಕಾಂಕ್ಷಿಗಳು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಆ ವಾರ್ಡ್ ವ್ಯಾಪ್ತಿಯ ನಾಗರಿಕರಿಗೆ ಸೀಮಿತವಾದಂತೆ ಕುಡಿಯುವ ನೀರಿನ ಟ್ಯಾಂಕರ್ಗಳನ್ನು ಬಿಟ್ಟು ಉಚಿತ ನೀರು ಸರಬರಾಜು ವ್ಯವಸ್ಥೆ ಮಾಡಿದ್ದಾರೆ. ಟ್ಯಾಂಕರ್ಗಳಲ್ಲಿ ತಮ್ಮ ಪಕ್ಷದ ನಾಯಕರ ತಮ್ಮ ಭಾವಚಿತ್ರ ರಾರಾಜಿಸುವಂತೆ ನೋಡಿಕೊಂಡಿದ್ದಾರೆ. ವಾರ್ಡಿನ ನಾಗರಿಕರ ಸಮಸ್ಯೆಗಳು ತಾವು ನೀಡಬಹುದಾದ ಭರವಸೆಗಳನ್ನು ಪಟ್ಟಿ ಮಾಡಿ ಪ್ರಣಾಳಿಕೆ ಸಿದ್ದಪಡಿಸಿ ಜನರಿಗೆ ಹಂಚುತ್ತಿದ್ದಾರೆ. ಮಹಾನಗರ ಪಾಲಿಕೆ ಆದ ನಂತರ ಮೊದಲ ಬಾರಿಗೆ ಪಾಲಿಕೆ ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯುತ್ತಿದೆ. ಕಳೆದ ಬಾರಿ ನಗರಸಭೆ ಸದಸ್ಯರಾಗಿ ಗೆದ್ದವರು ಸರ್ಕಾರದ ಆದೇಶದಂತೆ ಪಾಲಿಕೆ ಸದಸ್ಯರಾಗಿ ಮೇಲ್ದರ್ಜೆಗೈದರು. ಈ ಬಾರಿ ಜನರಿಂದ ನೇರ ಆಯ್ಕೆಯಾಗಿ ಪಾಲಿಕೆ ಸದಸ್ಯರಾಗುವ ಅವಕಾಶ. ಹಾಲಿ ಸದಸ್ಯರ ಪೈಕಿ ಅರ್ಧದಷ್ಟು ಜನರಿಗೆ ತಮ್ಮ ವಾರ್ಡ್ಗಳಲ್ಲಿ ಮತ್ತೆ ಸ್ಪರ್ಧಿಸಲು ಮೀಸಲಾತಿಯಲ್ಲಿ ಅವಕಾಶ ಸಿಕ್ಕಿಲ್ಲ.
ಕೆಲವರು ಬೇರೆ ವಾರ್ಡ್ಗಳಿಗೆ ವಲಸೆ ಹೋಗಿ ಸ್ಪರ್ಧಿಸುವ ಪ್ರಯತ್ನ ಮಾಡಿದ್ದಾರೆ. ಒಂದೊಂದು ವಾರ್ಡ್ನಲ್ಲಿ ಆಯಾ ಪಕ್ಷದ 16 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅವರಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟು ಇನ್ಯಾರಿಗೆ ಅವಕಾಶ ತಪ್ಪಿಸುವುದು, ಟಿಕೆಟ್ ಸಿಗಬಹುದು, ಯಾವ ನಿರ್ಧಾರ ತೆಗೆದುಕೊಳ್ಳುವವರು ಎಂಬುದು ನಂತರ ತಿಳಿಯುತ್ತದೆ. ನಗರಪಾಲಿಕೆ ಸರ್ಕಾರ ಹೊರಡಿಸಿರುವ ಮೀಸಲಾತಿಗೆ ಕಾಂಗ್ರೆಸ್ ಜೆಡಿಎಸ್ಗಿಂತ ಬಿಜೆಪಿಗೆ ಅಸಮಾಧಾನವಿದೆ. ಬಿಜೆಪಿಯ ಪ್ರಬಲ ಆಕಾಂಕ್ಷಿಗಳು ಸುಲಭವಾಗಿ ಗೆಲ್ಲಬಹುದಾಗಿದ್ದ ವಾರ್ಡ್ಗಳಲ್ಲಿ ಅವರಿಗೆ ಅವಕಾಶವಾಗದಂತೆ ಮೀಸಲಾತಿ ನಿಗದಿ ಮಾಡಲಾಗಿದೆ ಎಂಬುದು ಬಿಜೆಪಿ ಮುಖಂಡರ ಆರೋಪ. ವಾರ್ಡ್ಗಳ ವಿಂಗಡಣೆಯೇ ಸರಿಯಿಲ್ಲ, ಬೇಕಾಬಿಟ್ಟಿ ವಿಂಗಡಿಸಲಾಗಿದೆ. ಕೆಲ ವಾರ್ಡ್ಗಳಲ್ಲಿ 3,000 ಮತಗಳಿದ್ದರೆ ಕೆಲ ವಾರ್ಡ್ಗಳ ಮತದಾರರ ಸಂಖ್ಯೆ 10,000 ಮೀರಿದೆ. ಈ ವ್ಯತ್ಯಾಸ ಸರಿಪಡಿಸಲು ಸಂಬಂಧಿಸಿದ ಅಧಿಕಾರಿಗಳು ಕಾಳಜಿ ವಹಿಸಿಲ್ಲ ಎಂಬುದು ಆಕಾಂಕ್ಷಿಗಳ ಅಸಮಾಧಾನ. ಪಾಲಿಕೆಯ 35 ವಾರ್ಡ್ಗಳ ಅಧಿಕೃತ ಮೀಸಲಾತಿ ಪಟ್ಟಿ ಪ್ರಕಟವಾಗಿ ಚುನಾವಣೆ ದಿನ ನಿಗದಿ ಆದ ನಂತರ ಚುನಾವಣೆಯ ನೈಜ ಚಟುವಟಿಕೆ ಶುರುವಾಗುತ್ತದೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ಗೆ ಪಾಲಿಕೆ ಚುನಾವಣೆ ಪ್ರತಿಷ್ಠೆಯಾಗಿದೆ. ಸ್ಥಳೀಯ ಸಂಸ್ಥೆ ಅಧಿಕಾರ ಹಿಡಿಯಬೇಕೆಂಬ ಗುರಿ ಈ ಪಕ್ಷಗಳಿಗಿದೆ. ನಗರದಲ್ಲಿ ಬಿಜೆಪಿ ಶಾಸಕರು ಇರುವ ಕಾರಣ ಪಾಲಿಕೆ ಅಧಿಕಾರ ಹಿಡಿಯುವುದು ಬಿಜೆಪಿಗೆ ಸವಾಲಾಗಿದೆ. ತುಮಕೂರು ನಗರ ಪಾಲಿಕೆ ಮಾಜಿ ಮೇಯರ್ ರವಿಕುಮಾರ್ ತಮ್ಮ 37ನೇ ಹುಟ್ಟುಹಬ್ಬ ಆಚರಿಸಿಕೊಂಡರು. ಹಲವು ಮುಖಂಡರು ರವಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು. ಹುಟ್ಟುಹಬ್ಬ ಅಂದ್ರೆ ಪ್ರತಿಯೊಬ್ಬರೂ ಸಂಭ್ರಮ ಪಡುವ ದಿನ. ಸ್ನೇಹಿತರಿಂದ, ಬಂಧುಗಳಿಂದ, ಅಪ್ಪ ಅಮ್ಮ ಹಿತೈಷಿಗಳಿಂದ ಶುಭಾಶಯ ಆಶೀರ್ವಾದ ಪಡೆಯುವ ಸುದಿನ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು, ಕೇಕ್ ಕಟ್ ಮಾಡೋದು, ನಂತರ ಸ್ನೇಹಿತರೊಟ್ಟಿಗೆ ಸೇರಿ ಖುಷಿ ಪಡೋದು, ಹೀಗೆ ಒಬ್ಬೊಬ್ಬರ ಹುಟ್ಟುಹಬ್ಬ ಒಂದೊಂದು ರೀತಿ ಸಂಭ್ರಮವಾಗಿ ನಡೆಯುತ್ತೆ. ಅದೇ ರೀತಿ ತುಮಕೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ರವಿಕುಮಾರ್ ತಮ್ಮ ಹುಟ್ಟುಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಿಕೊಂಡ್ರು. ಇಲ್ಲಿ ಎಲ್ಲರ ಆಕರ್ಷಣೆ ಎನಿಸೋದು ಭಾರತಿ ಶ್ರೀನಿವಾಸ್ ಅವರು. ಮಾಜಿ ಮೇಯರ್ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಭಾರತಿ ಶ್ರೀನಿವಾಸ್ ಬಂದಿರುವುದು ಗೊತ್ತಿರಲಿಲ್ಲ. ಅಲ್ಲೆಲ್ಲ ರವಿಕುಮಾರ್ ಭಾವಚಿತ್ರವಿದ್ದ ಮುಖವಾಡಗಳನ್ನು ಯುವಕರು ಹಾಕಿಕೊಂಡಿದ್ರು. ಇದೆಲ್ಲ ಸಂಭ್ರಮದ ಮಧ್ಯೆ ರವಿಕುಮಾರ್ ಕೇಕ್ ಕಟ್ ಮಾಡಲು ಸಿದ್ಧವಾದ್ರು. ಯಾರೋ ಒಂದು ಕ್ಷಣ ನಿಲ್ಲಿ ಎಂದಾಗ ಯುವಕರ ಗುಂಪಿನ ಮಧ್ಯದಿಂದ ಭಾರತಕ್ಕ ಎದ್ದು ಬಂದು ರವಿಕುಮಾರ್ಗೆ ಪುಷ್ಪಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಭಾವುಕರಾದ ರವಿಕುಮಾರ್ ಅಕ್ಕನ ಆಶೀರ್ವಾದ ಪಡೆದು ಕೇಕ್ ಕತ್ತರಿಸಿದರು. ತಮ್ಮ ರಾಜಕೀಯ ಗುರುವಾದ ಎಸ್ಆರ್ ಶ್ರೀನಿವಾಸ್ ಅಂದ್ರೆ ರವಿಕುಮಾರ್ಗೆ ಅಪ್ಪಟ ಅಭಿಮಾನ. ಶ್ರೀನಿವಾಸ್ ಪತ್ನಿ ಭಾರತಿ ಅವರು ರವಿಕುಮಾರ್ ಪಾಲಿಗೆ ನೆಚ್ಚಿನ ಅಕ್ಕ. ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾರತಕ್ಕ ತಮ್ಮ ರವಿಕುಮಾರ್ಗೆ ನೀಡಿದ್ದ ಸರ್ಪ್ರೈಸ್ ನಿಜಕ್ಕೂ ವಿಶೇಷ ಎನಿಸಿತು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. 22ನೇ ವಾರ್ಡ್ ಪ್ರತಿನಿಧಿಸುತ್ತಿರುವ ರವಿಕುಮಾರ್ಗೆ 37ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ನಗರ ಪಾಲಿಕೆಯ ಮೇಯರ್ ಸುದೇಶ್ವರ್, ಕೆ ಶ್ರೀನಿವಾಸ ರೆಡ್ಡಿ, ಯತೀಂದ್ರ ಸ್ವಾಮಿ, ದೇವಪ್ರಕಾಶ್, ಪಾತ್ರೆ ಚಂದ್ರು ಹಾಗೂ ಹಲವು ಪಾಲಿಕೆ ಸದಸ್ಯರು, ವಿವಿಧ ಸಂಘಟನೆಯ ಮುಖಂಡರು ಆಗಮಿಸಿ ರವಿಕುಮಾರ್ಗೆ ಶುಭಾಶಯ ಕೋರಿದರು. ನಂತರ ನಗರದ ಸ್ಪಂದನಾ ಬುದ್ದಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ರವಿಕುಮಾರ್ ಮಕ್ಕಳಿಗೆ ಉಪಹಾರ ವಿತರಿಸಿ ಅವರೊಟ್ಟಿಗೆ ಕಾಲ ಕಳೆದರು. ಶುಭರಿನಗೆ ಸಂತೋಷವೇ ಹುಡುಗೊರೆಯೋ. ಕೊರಟಗಿರಿಯಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಈ ತಿಂಗಳ 30ರಂದು ಕೆಂಪೇಗೌಡರ ಜಯಂತಿ ಆಚರಿಸಲು ತೀರ್ಮಾನಿಸಿದೆ. ಕೊರಟಗೆರೆಯಲ್ಲಿ ಈ ತಿಂಗಳ 30ರಂದು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿದೆ.
ಸಂಘದ ಅಧ್ಯಕ್ಷ ರಂಗನರಸಯ್ಯ ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅಂದು ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ ಎಂದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕೆಂಪೇಗೌಡರ ಭಾವಚಿತ್ರವನ್ನು ಬೆಳ್ಳಿರಥದಲ್ಲಿ ಪ್ರತಿಷ್ಠಾಪಿಸಿ ಜಾನಪದ ಕಲಾತಂಡಗಳ ಪ್ರದರ್ಶನದೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಲಾಗುವುದು ಎಂದರು. ಆದಿಚುಂಚನಗಿರಿ ಸಂಸ್ಥಾನದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ, ಯಲರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಎಸ್ಆರ್ ಶ್ರೀನಿವಾಸ್ ಭಾಗವಹಿಸುವರು ಎಂದು ಹೇಳಿದರು. ಮುಖಂಡರಾದ ಗೊರವನಹಳ್ಳಿ ರಮೇಶ್, ವೆಂಕಟಪ್ಪ, ಪ್ರಸನ್ನಕುಮಾರ್, ಸಿದ್ದಲಿಂಗಯ್ಯ, ಬೋರಣ್ಣ, ಮುರಳೀಧರ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಬೀದಿ ದನಗಳ ಉಪಟಳ ಹೆಚ್ಚಾಗಿದೆ. ಅವುಗಳನ್ನು ಹಿಡಿದು ನಗರದಿಂದ ಹೊರಸಾಗಿಸುವಂತೆ ನಾಗರಿಕರು ನಗರ ಪಾಲಿಕೆಗೆ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸಂಚಾರ ನಿಯಂತ್ರಣದಲ್ಲಿ ಬೀಡಾಡಿ ದನಗಳ ಪಾತ್ರ ದೊಡ್ಡದು. ಎಂತಹ ದೊಡ್ಡ ವಾಹನ ಎಷ್ಟೇ ವೇಗವಾಗಿ ಬಂದರೂ ದನಗಳು ಅಡ್ಡ ಬಂದು ಬ್ರೇಕ್ ಹಾಕಿ ನಿಲ್ಲಿಸುತ್ತವೆ. ರಸ್ತೆಯಲ್ಲಿ ಅಡ್ಡ ಮಲಗಿ ವಾಹನಗಳ ವೇಗವನ್ನು ನಿಯಂತ್ರಿಸುತ್ತವೆ. ಸಂಚಾರ ನಿಯಂತ್ರಣದಲ್ಲಿ ಈ ದನಗಳು ಸಂಚಾರಿ ಪೊಲೀಸರನ್ನು ಮೀರಿ ಸಕ್ರಿಯವಾಗಿವೆ. ತುಮಕೂರಿನ ಬಡಾವಣೆ ರಸ್ತೆಗಳಾಗಲಿ ಮುಖ್ಯ ರಸ್ತೆಗಳಾಗಲಿ ಬೀಡಾಡಿ ದನಗಳು ರಾಜಾರೋಷವಾಗಿ ತಿರುಗಾಡುತ್ತಿವೆ. ಅಪಘಾತದ ಭಯವಾಗಲಿ ಕಾನೂನಿನ ಹೆದರಿಕೆ ಆಗಲಿ ದನಗಳಿಗೆ ಇಲ್ಲ. ಈ ದನಗಳು ವಾಹನಗಳಿಗೆ ಅಪಘಾತ ಮಾಡಿ ಸವಾರರು ಕೈಕಾಲು ಮುರಿದುಕೊಂಡರು, ಮೃತಪಟ್ಟರು, ಕೇಸೂ ಇಲ್ಲ, ಕೇಳುವವರೂ ಇಲ್ಲ. ಆನೆ ಗಾತ್ರದ ಕೆಲ ಗೂಳಿಗಳು ವಾಹನ ಸವಾರರಿಗೆ ಎದುರು ಬಂದು ಗುದ್ದಿ ಬೀಳಿಸಿದ ಉದಾಹರಣೆಗಳಿವೆ. ಶಾಲಾ ಮಕ್ಕಳನ್ನು ಹೆದರಿಸಿ ಭೀತಿಗೊಳಿಸುತ್ತಿವೆ. ಬೀಡಾಡಿ ದನಗಳ ಉಪಟಳ ನಿಯಂತ್ರಿಸುವವರು ಯಾರು? ಟ್ರಾಫಿಕ್ ಪೊಲೀಸರೇ ಅಲ್ಲಲ್ಲಿ ದನಗಳನ್ನು ಓಡಿಸಿ ರಸ್ತೆ ತೆರವು ಮಾಡಿಸುತ್ತಿದ್ದಾರೆ. ಇಂತಹ ದನಗಳನ್ನು ನಿಯಂತ್ರಣ ಮಾಡಬೇಕಾದ ನಗರ ಪಾಲಿಕೆ ನಿರ್ಲಕ್ಷ್ಯ ಮಾಡಿದೆ. ಬೀದಿ ದನಗಳನ್ನು ಹಿಡಿದು ಊರಿನಿಂದ ಹೊರಹಾಕುತ್ತೇವೆ, ಗೋಶಾಲೆ ಸೇರಿಸುತ್ತೇವೆ ಎಂದು ಅಧಿಕಾರಿಗಳು ಆಗಿಂದಾಗ್ಗೆ ಹೇಳಿಕೆ ಕೊಡುತ್ತಿದ್ದಾರೆ ಹೊರತು ಹೇಳಿದ್ದನ್ನು ಮಾಡುತ್ತಿಲ್ಲ. ಹೀಗಾಗಿ ನಗರದಲ್ಲಿ ದಿನದಿನಕ್ಕೂ ಬೀದಿ ದನಗಳ ಹಾವಳಿ ಮಿತಿ ಮೀರಿದೆ. ಬೀದಿ ದನಗಳನ್ನು ಕದ್ದು ಗೋಶಾಲೆಗೆ ಸಾಗಿಸುವವರ ತಂಡವು ನಗರದಲ್ಲಿ ಸಕ್ರಿಯವಾಗಿದೆ. ನಗರದಲ್ಲಿದ್ದ ಎಷ್ಟೋ ಗುಳಿಗಳು ಇಂತಹವರ ಪಾಲಾಗಿವೆ. ಇದೆಲ್ಲ ಅವಾಂತರ ತಡೆಯಲು ನಗರ ಪಾಲಿಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಬೀದಿ ದನಗಳನ್ನು ಹಿಡಿದು ಗೋಶಾಲೆಗೆ ಸಾಗಿಸಬೇಕು. ವಾರಸುದಾರರಿದ್ದರೆ ದನಗಳನ್ನು ಬೀದಿಗೆ ಬಿಡದಂತೆ ಅವರಿಗೆ ಎಚ್ಚರಿಕೆ ನೀಡಬೇಕು. ದನಗಳ ಉಪಟಳ ತಡೆಗೆ ಮುಂದಾಗಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನ ಅಮಾನಕೆರೆಗೆ ಒಳಚರಂಡಿ ಮಲಿನ ನೀರು. ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತ ನಗರ ಪಾಲಿಕೆ ಅಧಿಕಾರಿಗಳು, ಪಾಲಿಕೆ ನಿರ್ಲಕ್ಷ್ಯಕ್ಕೆ ನಾಗರಿಕರ ಆಕ್ರೋಶ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಬೀದಿ ದೀಪ ಬೆಳಗುತ್ತಿಲ್ಲ. ಪುರಸಭೆ ಆಡಳಿತಕ್ಕೆ ಕಾಗ್ಗತ್ತಲು, ದೀಪ ನಿರ್ವಹಿಸದ ಪುರಸಭೆ ವಿರುದ್ಧ ಜನರ ಸಿಟ್ಟು. ತುಮಕೂರು ಶಾಸಕ ಜ್ಯೋತಿ ಗಣೇಶ್ ನಗರ ಸಂಚಾರ. ಸಪ್ತಗಿರಿ ಬಡಾವಣೆ ಸಮಸ್ಯೆಗಳ ಪರಿಶೀಲನೆ, ನಿವಾರಣೆಗೆ ಶಾಸಕರ ಭರವಸೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.